ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ನಿಮ್ಮ ಪ್ರೀತಿಯ ಮಹೇಶ್ ಎಸ್ ಪಾವಗಡ ಎಕ್ಸಲೆಂಟ್ ಎಕನಾಮಿಕ್ಸ್ ಪುಸ್ತಕದ ಲೇಖಕ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ದಿನ ಈ ಎಕ್ಸಲೆಂಟ್ ಎಕನಾಮಿಕ್ಸ್ ಎಂಬ ಪುಸ್ತಕವನ್ನು ಯಾಕೆ ನಾನು ರಚನೆ ಮಾಡಬೇಕಪ್ಪ ಅಂತಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ ಎಕನಾಮಿಕ್ಸ್ ಅಂತಕ್ಕಂಥದ್ದು ಟಫು ಅದು ಅರ್ಥ ಆಗಲ್ಲ ಹಾಗಾಗಿ ಆ ಭಾಗವನ್ನು ಬಿಟ್ಟು ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂದರೆ ಆ ಅರ್ಥಶಾಸ್ತ್ರ ವಿಷಯವನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಅರ್ಥಶಾಸ್ತ್ರ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಎಕ್ಸೆಲೆಂಟ್ ಎಕನಾಮಿಕ್ಸ್ ಎಂಬ ಪುಸ್ತಕವನ್ನು ಪರಿಕಲ್ಪನೆ ಆಧಾರಿತವಾಗಿ ಎಲ್ಲ ಪರೀಕ್ಷೆಗಳಿಗೂ ಉಪಯೋಗ ಆಗಬೇಕು ವಿಶೇಷವಾಗಿ ಅದು ಕೆ ಎಸ್ ಮುಖ್ಯ ಪರೀಕ್ಷೆ ಇರಲಿ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಇರಲಿ ಐ ಎ ಎಸ್ ಮುಖ್ಯ ಪರೀಕ್ಷೆ ಇರಲಿ ಪೂರ್ವ ಪರೀಕ್ಷೆ ಇರಲಿ ಸೊ ಪ್ರಿಲಿಮ್ಸ್ ಕಂಬೈನ್ಸ್ ಹಾಗೆ ಎಫ್ ಡಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಪಿ ಸಿ ಗ್ರೂಪ್ ಸಿ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಬೇಕು ಅನ್ನೋ ಉದ್ದೇಶದಿಂದ ಈ ಎಕ್ಸಲೆಂಟ್ ಎಕನಾಮಿಕ್ಸ್ ಎಂಬ ಪುಸ್ತಕವನ್ನ ರಚನೆ ಮಾಡಿದ್ದೇನೆ ಸ್ನೇಹಿತರೆ ಯಾಕೆ ಈ ಎಕ್ಸಲೆಂಟ್ ಎಕನಾಮಿಕ್ಸ್ ಎಂಬ ಪುಸ್ತಕವನ್ನೇ ನಾನು ಓದಬೇಕು ಮಾರುಕಟ್ಟೆಯಲ್ಲಿ ಹಲವಾರು ಪುಸ್ತಕಗಳು ಇದೆಯಲ್ಲ ನಿಮ್ಮದನ್ನು ಯಾಕೆ ಓದಬೇಕು ಏನು ನಿಮ್ಮದು ಸ್ಪೆಷಾಲಿಟಿ ಯಾಕೆ ಈ ಪುಸ್ತಕವನ್ನು ನೀವು ಓದಬೇಕಂದ್ರೆ ಈ ಪುಸ್ತಕ ಅಂತಕ್ಕಂಥದ್ದು ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ ನೋಡಿ ಈ ಎಕ್ಸಲೆಂಟ್ ಇಕನಾಮಿಕ್ಸ್ ಅಮ್ಮ ಪುಸ್ತಕ ನಾನಾಗಲೇ ಮಾತಾಡ್ದಂಗೆ ಹಲವಾರು ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆಗ್ತದೆ ಏನೆಲ್ಲ ಕಂಟೆಂಟ್ ಇದೆಯಪ್ಪ ಇದರ ವಿಶೇಷತೆ ಏನು ಈ ಪುಸ್ತಕದ ಕಂಟೆಂಟ್ ಬಗ್ಗೆ ನಾವು ಮಾತಾಡಲಿಕ್ಕೆ ಕೊರಟಾಗ ಸ್ನೇಹಿತರೆ ಸೊ ನಿಮಗೆ ಮಾಹಿತಿ ಇರಬೇಕಾಗ್ತದೆ ಈ ಎಕ್ಸಲೆಂಟ್ ಇಕನಾಮಿಕ್ ಪುಸ್ತಕ ಅಂತಕ್ಕಂಥದ್ದು ವಿವರಣಾತ್ಮಕವಾಗಿ ಭಾರತ ಆರ್ಥಿಕತೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ನಾನು ವಿಶ್ಲೇಷಣೆ ಮಾಡಿದ್ದೇನೆ ಸ್ನೇಹಿತರೆ ಜಸ್ಟ್ ನಿಮಗೆ ಚಿಕ್ಕದಾಗ ನಾನು ಹೇಳಲಿ ಕೊರಟಾಗ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಹೇಗೆ ಉಗಮ ಆಯಿತು ಪದೋತ್ಪತ್ತಿಯಲ್ಲಿ ಅರ್ಥಶಾಸ್ತ್ರ ಅಂದರೆ ಏನು ಆರ್ಥಿಕ ವ್ಯವಸ್ಥೆ ಅಂದರೆ ಏನು ಹಾಗೆ ಆರ್ಥಿಕ ವಲಯಗಳೆಂದರೆ ಯಾವ್ಯಾವು ಭಾರತ ಆರ್ಥಿಕತೆಯ ಲಕ್ಷಣಗಳು ಏನೇನು ಪ್ರಸ್ತುತ ಪ್ರಪಂಚದ ಆರ್ಥಿಕತೆಯಲ್ಲಿ ಭಾರತ ಸ್ಥಾನ ಎಷ್ಟು ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಸೊ ಯಾವ್ಯಾವ ಅರ್ಥಶಾಸ್ತ್ರ ನೀಡಲಾಗಿದೆ ಈ ಎಲ್ಲ ವಿಚಾರಗಳನ್ನು ನಾನು ಮೊದಲನೇ ಚಾಪ್ಟರಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ ಸ್ನೇಹಿತರೆ ತದನಂತರ ಪ್ರ ಸೂಚ್ಯಾಂಕಗಳು ಇತ್ತೀಚಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೂಚ್ಯಾಂಕಗಳ ಬಗ್ಗೆ ಪ್ರಶ್ನೆ ಕೇಳೇ ಕೇಳ್ತಾ ಇದ್ದಾರೆ ಹಾಗಾಗಿ ಯಾವ್ಯಾವ ಸೂಚ್ಯಾಂಕಗಳನ್ನು ಯಾವ್ಯಾವ ಸಂಸ್ಥೆ ಪಬ್ಲಿಷ್ ಮಾಡ್ತದೆ ಯಾವ್ಯಾವ ರಿಪೋರ್ಟ್ಸ್ ಅನ್ನ ಯಾವ್ಯಾವ ವರದಿಗಳನ್ನ ಯಾವ್ಯಾವ ಸಂಸ್ಥೆ ಯಾವ ಯಾವ ಅಂಶಗಳ ಆಧಾರದ ಮೇಲೆ ಪ್ರಕಟಣೆ ಮಾಡುತ್ತೆ ಉದಾಹರಣೆ ಆಟಾಗ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಯು ಎನ್ ಡಿ ಪಿ ಅಂತಕ್ಕಂಥ ಪಬ್ಲಿಷ್ ಮಾಡ್ತದೆ ಯಾವುದರ ಆಧಾರದ ಮೇಲೆ ಪಬ್ಲಿಷ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಗೊತ್ತಿದೆ ನಿಮಗೆ ಜೀವಿತಾವಧಿ ಅಂತಕ್ಕಂಥದ್ದು ಶೈಕ್ಷಣಿಕ ಮಟ್ಟ ಹಾಗೆ ನೈಜ ವರಮಾನ ಅಂದರೆ ಎಲ್ಲ ಸೂಚ್ಛಾಂಕಗಳನ್ನು ಯಾವ ಯಾವ ಮಾನದಂಡದ ಆಧಾರದ ಮೇಲೆ ಮಾಪನ ಮಾಡಲಾಗ್ತದೆ ಯಾರು ಯಾವ ಸಂಸ್ಥೆ ಪ್ರಕಟಣೆ ಮಾಡ್ತಾರೆ ಪ್ರಸ್ತುತ ಭಾರತದ ಸ್ಥಾನಮಾನ ಎಷ್ಟು ಈ ಎಲ್ಲ ವಿಚಾರಗಳನ್ನು ನಾನು ಈ ಚಾಪ್ಟರ್ನಲ್ಲಿ ಉಲ್ಲೇಖ ಮಾಡಿದ್ದೇನೆ ಸ್ನೇಹಿತರೆ ಹಾಗೆ ಬಡತನ ಅಂದ್ರೇನು ಏನು ಬಡತನದ ವಿಧಗಳು ಯಾವ್ಯಾವು ಬಡತನಕ್ಕೆ ಕಾರಣ ಏನು ಬಡತನವನ್ನು ಯಾವ ರೀತಿ ಮಾಪನ ಮಾಡುತ್ತೇವೆ ಅಂದರೇನು ಏನು ತಲಾ ಎಣಿಕೆ ಅನುಪಾತ ಅಂದರೆ ಏನು ಬಡತನ ರೇಖೆ ಅಂದರೆ ಏನು ಬಡತನವನ್ನು ಮಾಪನ ಮಾಡಲಿಕ್ಕೆ ನಮ್ಮ ಸೆನ್ ಇಂಡೆಕ್ಸ್ ಏನು ಹೇಳ್ತದೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಏನು ಹೇಳ್ತದೆ ಬಡತನ ಮಾಪನ ಮಾಡಲಿಕ್ಕೆ ನೇಮಕವಾದಂಥ ಸಮಿತಿಗಳು ಯಾವ್ಯಾವು ಸೊ ಸಿ ರಂಗರಾಜನ್ ಕಮಿಟಿ ಏನು ಹೇಳ್ತದೆ ಸುರೇಶ್ ತೆಂಡೂಲ್ಕರ್ ಕಮಿಟಿ ಏನು ಹೇಳ್ತದೆ ಹಾಗೆ ಸಕ್ಸೇನ ಕಮಿಟಿ ಏನು ಹೇಳ್ತದೆ ಲಕಡ್ವಾಲಾ ಕಮಿಟಿ ಏನು ಹೇಳ್ತದೆ ಎಲ್ಲ ವಿಚಾರಗಳನ್ನು ನಾನು ಈ ಬಡತನ ವಿಚಾರದಲ್ಲಿ ಈ ಚಾಪ್ಟರ್ ಉಲ್ಲೇಖ ಮಾಡಿದ್ದೇನೆ ಮುಖ್ಯವಾಗಿ ನಿಮ್ಮ ಕೆ ಎಸ್ ಮೇನ್ಸ್ಗೆ ಸಂಬಂಧಪಟ್ಟಂತೆ ಬಡತನ ಮತ್ತು ನಿರುದ್ಯೋಗ ನಿವಾರಣಾ ಕಾರ್ಯಕ್ರಮಗಳಂತ ಪ್ರಶ್ನೆ ಕೇಳಿದ್ದೆ ರೆ ಸೊ ನಿಮ್ಮ ಮೈನ್ಸ್ಗೂ ಅನುಕೂಲವಾಗಬೇಕು ಅನ್ನೋ ಉದ್ದೇಶದಿಂದ ಬಡತನ ಹಾಗೆ ನಿರುದ್ಯೋಗ ನಿವಾರಣಾ ಕಾರ್ಯಕ್ರಮಗಳನ್ನು ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನಾನು ನಿಮಗೆ ಅರ್ಥ ಆಗುವ ಹಾಗೆ ವಿಶ್ಲೇಷಣೆ ಮಾಡಿದ್ದೇನೆ ಆತ್ಮೀಯ ಸ್ನೇಹಿತರೆ ಹಾಗೆ ನಿರುದ್ಯೋಗ ನಿರುದ್ಯೋಗ ಅಂದ್ರೆ ಏನು ನಿರುದ್ಯೋಗದ ವಿಧಗಳು ನಿರುದ್ಯೋಗವನ್ನು ಯಾವ ರೀತಿ ಮಾಪನ ಮಾಡ್ತಾರೆ ಸೊ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿರುದ್ಯೋಗವನ್ನು ನಿವಾರಣೆ ಮಾಡಲಿಕ್ಕೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದಾರೆ ಎಲ್ಲ ವಿಚಾರಗಳನ್ನು ಈ ನಿರುದ್ಯೋಗ ಚಾಪ್ಟರಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಈ ಸಾಕಾರ ಅಂತಕ್ಕಂಥ ವಿಚಾರ ನಿಮಗೆ ಸಿಗೋದಿಲ್ಲ ಯಾಕೆಂದರೆ ಯಾರು ಕೂಡ ಸಹಕಾರದ ಬಗ್ಗೆ ವಿಶ್ಲೇಷಣೆ ಮಾಡೋದೇ ಇಲ್ಲ ನೋಡಿ ನಾನು ಸಾಕಾರ ಅಂದರೆ ಏನು ಸಾಕಾರದ ಉಗಮ ಏನು ಭಾರತದಲ್ಲಿ ಸಾಕಾರ ಚಳುವಳಿ ಇತಿಹಾಸ ಏನು ಭಾರತದಲ್ಲಿ ಸಹಕಾರಿ ಸಂಘಟನೆಗಳ ಅಮೂಲ್ ಅಂದರೆ ಏನು ನ್ಯಾಫೆಡ್ ಅಂದರೆ ಏನು ಎನ್ ಸಿ ಡಿ ಸಿ ಅಂದರೆ ಏನು ಕ್ರಿಪ್ಕೋ ಅಂದರೆ ಏನು ಇಫ್ಕೋ ಅಂದರೆ ಏನು ಟ್ರೈಫಾಯ್ಡ್ ಅಂದರೆ ಏನು ಈ ಎಲ್ಲ ಸಂಸ್ಥೆಗಳ ಬಗ್ಗೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆನ ಮಾಡಿದ್ದೇನೆ ಸ್ನೇಹಿತರೆ ಸೊ ತದನಂತರ ನಿಮಗೆ ಗೊತ್ತಿದೆ ರಾಷ್ಟ್ರೀಯ ವರಮಾನ ರಾಷ್ಟ್ರೀಯ ವರಮಾನ ಎಲ್ಲ ಪುಸ್ತಕದಲ್ಲಿ ಇದೆ ನಿಮ್ದೇನು ಸ್ಪೆಷಾಲಿಟಿ ಯೂಜಲಿ ರಾಷ್ಟ್ರೀಯ ವರಮಾನ ಅಂತಕ್ಕಂಥದ್ದು ನಾವು ಯಾವುದೊಂದು ಬುಕ್ಸ್ ತೆಗೆದು ಓದೋಕೆ ಭಾಳ ಸ್ವಲ್ಪ ಅರ್ಥ ಆಗೋದಿಲ್ಲ ಅದು ಹಾಗಾಗಿ ನಿಮಗೆ ಅರ್ಥ ಆಗುವ ರೀತಿ ಸರಳ ಭಾಷೆಯಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದೇನೆ ರಾಷ್ಟ್ರೀಯ ವರಮಾನ ಅಂದ್ರೇನು ಏನು ರಾಷ್ಟ್ರೀಯ ವರಮಾನವನ್ನು ಯಾರು ಮಾಪನ ಮಾಡ್ತಾರೆ ರಾಷ್ಟ್ರೀಯ ವರಮಾನವನ್ನು ಮಾಪನ ಮಾಡಲಿಕ್ಕೆ ಪ್ರಸ್ತುತ ಯಾವ್ಯಾವ ಅಂಶಗಳನ್ನು ಪರಿಗಣಿಸ್ತಾರೆ ಯಾರು ಮಾಪನ ಮಾಡ್ತಾರೆ ರಾಷ್ಟ್ರೀಯ ವರಮಾನದ ಪರಿಕಲ್ಪನೆಗಳೇನು ಯಾವ್ಯಾವ ರೀತಿ ಮಾಪನ ಮಾಡ್ತೇವೆ ಸಾರ್ವತ್ರಿಕ ಮೂಲ ಆದಾಯ ಅಂದ್ರೆ ಏನು ಸ್ಥಿರ ಬಂಡವಾಳ ಅಂದ್ರೆ ಏನು ಆದಾಯ ಅಸಮಾನತೆ ಅಂದ್ರೇನು ರಾಷ್ಟ್ರೀಯ ವರಮಾನ ಮಾಪನ ಮಾಡಲಿಕ್ಕೆ ಏನೆಲ್ಲ ಸಮಸ್ಯೆಗಳಿದೆ ಎಲ್ಲ ವಿಚಾರಗಳನ್ನ ಸರಳ ಭಾಷೆಯಲ್ಲಿ ಸುಲಭವಾಗಿ ನಿಮ್ಗೆ ಅರ್ಥ ಆಗುವಾಗಿ ನಾನು ವಿಶ್ಲೇಷಣೆ ಮಾಡಿದ್ದೇನೆ ಹಾಗೆ ಗೊತ್ತಿದೆ ನಿಮಗೆ ಹಣದುಬ್ಬ ಇದನ್ನು ಇಂಗ್ಲೀಷಲ್ಲಿ ಇನ್ಫ್ಲೇಷನ್ ಅಂತ ಕರಿತೇವೆ ಯೂಶಲಿ ನಿಮಗೆ ಯಾವುದೇ ಬುಕ್ಕಲ್ಲಿ ಹಣದುಬ್ಬರಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸನ್ನಿವೇಶವನ್ನು ಅನಪ್ರಸರಣ ಅಂತ ಅಂತ ನಿಮಗೆ ವಿಶ್ಲೇಷಣೆ ಕೊಟ್ಟಿಲ್ಲ ಅನಪ್ರಸರಣಕ್ಕೂ ಹಣದುಬ್ಬರಕ್ಕೂ ಏನೆಲ್ಲ ವ್ಯತ್ಯಾಸಗಳಿದೆ ಮಾಹಿತಿ ಇಲ್ಲ ಹಾಗೆ ಸೊ ಸ್ಟೆರಿಟರಿ ಇನ್ಫ್ಲೇಷನ್ ಅಂದರೆ ಏನು ಇನ್ಫ್ಲೇಷನರಿ ಗ್ಯಾಪ್ ಅಂದರೆ ಏನು ಹಾಗೆ ನಮ್ಮ ಸೊ ಸ್ಪೈರಲ್ ಇನ್ಫ್ಲೇಷನ್ ಸುರುಳಿ ಆಕಾರದ ಅಂದರೆ ಯಾಕೆ ಈ ಪುಸ್ತಕ ಓದಬೇಕಪ್ಪ ಅಂದರೆ ಯು ವಿಲ್ ಗೆಟ್ ಅಡಿಕ್ವೆಂಟ್ ಇನ್ಫಾರ್ಮೇಷನ್ ಸೊ ನಿಮಗೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಎಲ್ಲ ಮಾಹಿತಿ ಈ ಪುಸ್ತಕದಲ್ಲಿ ಸಿಗ್ತದೆ ಸ್ನೇಹಿತರೆ ಹಾಗೆ ಹಣದ ಮಾರುಕಟ್ಟೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮನಿ ಸಪ್ಲೈ ಹೇಗೆ ಮಾಡ್ತದೆ ಹಣದ ಪೂರೈಕೆಯನ್ನು ಹೇಗೆ ಮಾಪನ ಮಾಡ್ತದೆ ಏನು ಆರ್ ಬಿ ಐನ ಕಾರ್ಯಗಳೇನೇನು ಆರ್ ಬಿ ಐನ ಇತಿಹಾಸ ಏನು ಮಾನಿಟ್ರಿ ಪಾಲಿಸಿ ಕಮಿಟಿ ಅಂದರೆ ಏನು ಎಮ್ ಪಿ ಸಿ ಅಂದರೆ ಏನು ಹಾಗೆ ಸೊ ಹಣದ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲಗಳನ್ನು ಹೇಗೆ ನಿಯಂತ್ರಣ ಮಾಡುತ್ತೆ ಸೊ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ನ ವಿಧಗಳು ಯಾವ್ಯಾವು ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ ಏನು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ ಏನು ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಏನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಬ್ಯಾಂಕಿಂಗ್ ಸಂಸ್ಥೆಗಳು ಯಾವ್ಯಾವು ಸೊ ಬ್ಯಾಂಕಿಂಗ್ ಬೋರ್ಡ್ ಇಂಡಿಯಾ ಇರ್ಬೋದು ಸೊ ಎನ್ ಪಿ ಸಿ ಐ ನ್ಯಾಷ್ನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರ್ಬೋದು ಹಾಗೆ ಬ್ಯಾಂಕಿಂಗ್ ಸಂಸ್ಥೆಗಳ ಬಗ್ಗೆ ಹಾಗೆ ಬ್ಯಾಂಕಿಂಗ್ ಪರಿಕಲ್ಪನೆಗಳು ಬರ್ತದೆ ಸ್ನೇಹಿತರೆ ನಿಮಗೆ ಮಾಹಿತಿ ಇರಬೇಕು ಏನು ಸೊ ಶಾಡೋ ಬ್ಯಾಂಕಿಂಗ್ ಅಂದರೆ ಏನು ಬ್ಯಾಂಕ್ ರನ್ ಅಂದರೆ ಏನು ಬ್ಯಾಡ್ ಬ್ಯಾಂಕ್ ಅಂದರೆ ಏನು ಸರ್ಫೇಸಿ ಕಾಯ್ದೆ ಏನು ಹೇಳ್ತದೆ ಎಮ್ ಸಿ ಎಲ್ ಆರ್ ಏನು ಹೇಳ್ತದೆ ಬಾಸೆಲ್ ನಿಯಮಗಳು ಏನು ಹೇಳ್ತದೆ ಸೊ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತಹ ಸಮಿತಿಗಳು ಯಾವ್ಯಾವು ಡಿಮೋನಿಟೈಸೇಷನ್ ಅಂದರೆ ಏನು ಸೊ ಎಲ್ಲ ವಿಚಾರಗಳನ್ನು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ವಿಚಾರದ ನಾನು ಉಲ್ಲೇಖ ಮಾಡಿದ್ದೇನೆ ಹಣದ ಮಾರುಕಟ್ಟೆ ಅಂತಕ್ಕಂಥದ್ದು ನೆಕ್ಸ್ಟ್ ಹಣಕಾಸು ಮಾರುಕಟ್ಟೆಯಲ್ಲಿ ಹಣಕಾಸು ಮಾರುಕಟ್ಟೆ ಅಂದರೆ ಏನು ಹಣಕಾಸು ಮಾರುಕಟ್ಟೆ ಸಾಧನಗಳು ಕಮರ್ಷಿಯಲ್ ಪೇಪರ್ ಅಂದರೆ ಏನು ಹಾಗೆ ನಮ್ಮ ಸೊ ಅದಕ್ಕೆ ಲೈಕ್ ಟಿ ಬಿ ಟ್ರೆಜರಿ ಬಿಲ್ಸ್ ಅಂದರೆ ಏನು ಖಜಾನೆ ಹುಂಡಿಗಳು ಅಥವಾ ಖಜಾನೆ ಬಿಲ್ಲುಗಳು ಖಜಾನೆ ಬಿಲ್ಲುಗಳ ವಿಧಗಳು ಯಾವ್ಯಾವು ಬಂಡವಾಳ ಮಾರುಕಟ್ಟೆ ಏನು ಸೊ ಬಂಡವಾಳ ಮಾರುಕಟ್ಟೆನ ಯಾರು ನಿಯಂತ್ರಣ ಮಾಡ್ತಾರೆ ಸೆಬಿ ಯಾವಾಗ ಸ್ಥಾಪನೆ ಆಯಿತು ಸೆಬಿ ಕಾರ್ಯಗಳೇನು ಷೇರು ಮಾರುಕಟ್ಟೆ ಅಂದರೆ ಏನು ಹಣಕಾಸು ಮಧ್ಯವರ್ತಿ ಸಂಸ್ಥೆಗಳೇನು ಸಾಲ ನಿರ್ಧರಿತ ಸಂಸ್ಥೆಗಳು ಯಾವ್ಯಾವು ಎಲ್ಲ ವಿಚಾರಗಳನ್ನು ನಾನಿಲ್ಲಿ ಹಣಕಾಸು ಮಾರುಕಟ್ಟೆಯಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ ಹಾಗೆ ನಿಮಗೆ ಗೊತ್ತಿದೆ ಕೆ ಎ ಎಸ್ ಮತ್ತು ಐ ಎ ಎಸ್ ಎಲ್ಲ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಕೇಳ್ತಕ್ಕಂಥದ್ದು ಆರ್ಥಿಕ ಯೋಜನೆಗಳ ಬಗ್ಗೆ ಈ ಆರ್ಥಿಕ ಯೋಜನೆಗಳು ಅಂತಾರಾಷ್ಟ್ರೀಯ ನಮ್ಮ ಎಸ್ ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಏಳು ವಾರ್ಷಿಕ ಯೋಜನೆಗಳು ಆ ಒಂದು ಸಂದರ್ಭದಲ್ಲಿ ಯಾವ್ಯಾವ ಕಾರ್ಯಕ್ರಮ ಅನುಷ್ಠಾನ ಮಾಡ್ತು ಆ ಯೋಜನೆ ಉದ್ದೇಶ ಏನು ಜಿ ಡಿ ಪಿ ಗುರಿ ಎಷ್ಟಿತ್ತು ಯೋಜನಾ ಆಯೋಗ ಯೋಜನೆ ವಿಧಗಳು ಯೋಜನೆ ಉದ್ದೇಶಗಳು ಯೋಜನಾ ಮಾದರಿಗಳು ಸೊ ಪಂಚವಾರ್ಷಿಕ ಯೋಜನೆಯ ಅನುಕೂಲಗಳು ಅಥವಾ ಸಾಧನೆಗಳು ಎಲ್ಲ ವಿಚಾರಗಳನ್ನು ನಿಮ್ಮ ಆದ್ಯದ ಅನುಕೂಲಕ್ಕಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಆತ್ಮೀಯ ಸ್ನೇಹಿತರೆ ತದನಂತರ ನಿಮಗೆ ಗೊತ್ತಿದೆ ಮೇನ್ಸ್ಗೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಮ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಬೇ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಪ್ರಶ್ನೆ ಕೇಳಿ ಕೇಳ್ತಾರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ಡ್ರಿಂಕಿಂಗ್ ವಾಟರ್ ಸ್ಯಾನಿಟೇಷನ್ ಹೆಲ್ತ್ ಎಲ್ಲ ವಿಚಾರಗಳನ್ನು ನಿಮ್ಮ ಅಧ್ಯಯನದ ಅನುಕೂಲಕವಾಗಿ ಸರಳ ಭಾಷೆಯಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದೇನೆ ಭಾರತೀಯ ಕೃಷಿ ರಂಗ ಭಾರತೀಯ ಕೈಗಾರಿಕಾ ವಲಯ ಸೊ ಈ ಎರಡೂ ಚಾಪ್ಟರ್ ಕೂಡ ಭಾಳ ಮುಖ್ಯ ಆಗ್ತದೆ ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲವೂ ಕೂಡ ನಾನಿಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ ಉದಾಹರಣೆ ಹೇಳಬೇಕಾದ್ರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಮಿಫ್ ಫಂಡ್ ಎಮ್ ಐ ಎಫ್ ಮಿಫ್ ಅಂದ ಕಾನ್ಸೆಪ್ಟ್ ನಿಮ್ಗೆ ಬೇರೆ ಬುಕ್ಕಲ್ಲಿ ಸಿಗೋದಿಲ್ಲ ಮಾಹಿತಿ ನಿಮಗೆ ಸೊ ಮೈಕ್ರೋ ಇರಿಗೇಷನ್ ಫಂಡ್ ಸೂಕ್ಷ್ಮ ನೀರಾವರಿ ನಿಧಿ ಅಂತಕ್ಕಂಥದ್ದು ಹಾಗೆ ಸೊ ನಮ್ಮ ಭಾರತ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಏನೆಲ್ಲ ಅಂಶಗಳು ಉಲ್ಲೇಖ ಮಾಡ್ತದೆ ಆಪ್ರೇಷನ್ ಗ್ರೀನ್ಸ್ ಅಂದರೆ ಏನು ಮಾನ್ಯ ನರೇಂದ್ರ ಮೋದಿಯವರು ಇತ್ತೀಚೆಗೆ ಸೊ ನಮ್ಮ ರಾಷ್ಟ್ರೀಯ ಕೃಷಿ ನೀತಿನ ಅನುಷ್ಠಾನ ಮಾಡಿದ್ರು ಮಾನ್ಯ ಸೊ ಭಾರತ ಸರ್ಕಾರದ ಕೃಷಿ ಸಚಿವರಾದಂಥ ನರೇಂದ್ರ ಸಿಂಗ್ ತೋಮ್ರ ತೋಮರ್ರವರು ಇತ್ತೀಚೆಗೆ ಸೊ ಹನ್ನೆರಡನೇ ಸೊ ಏನಂತಾರೆ ಇದಕ್ಕೆ ನಮ್ಮ ಕೃಷಿ ಗಣತಿಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಎಲ್ಲ ವಿಚಾರಗಳನ್ನು ನಾನು ಉಲ್ಲೇಖ ಮಾಡಿದ್ದೇನೆ ಈ ಒಂದು ಭಾರತ ಕೃಷಿ ವಲಯದ ಅಭಿವೃದ್ಧಿ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಚಾಪ್ಟರ್ ಕೂಡ ಬಹಳ ಮುಖ್ಯ ಆಗ್ತದೆ ಕೈಗಾರಿಕಾ ನೀತಿಗಳೇ ಹೇಳ್ತದೆ ಭಾರತ ಕೈಗಾರಿಕಾ ಪ್ರಮುಖ ಕೈಗಾರಿಕೆಗಳು ಯಾವ್ಯಾವು ಕೈಗಾರಿಕೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಯೋಜನೆಗಳು ಯಾವ್ಯಾವು ಕೈಗಾರಿಕೆಗಳ ಸಮಸ್ಯೆಗಳು ಯಾವುವು ಎಮ್ ಎಸ್ ಮೇ ನಾವು ಹೇಗೆ ಕ್ಲಾಸಿಫಿಕೇಷನ್ ಮಾಡ್ತೇವೆ ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್ ಹೂಡಿಕೆ ಆಧಾರದ ಮೇಲೆ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ನ ಹೆಂಗೆ ಕ್ಲಾಸಿಫಿಕೇಷನ್ ಮಾಡ್ತೇವೆ ಬೇಸ್ಡ್ ಆನ್ ಟ್ರಾನ್ಸಾಕ್ಷನ್ ಮೇಲೆ ಹೆಂಗೆ ಕ್ಲಾಸಿಫಿಕೇಷನ್ ಮಾಡ್ತೇವೆ ಸಿಕ್ಕಿ ಇಂಡಸ್ಟ್ರೀಸ್ ಅಂದರೆ ಏನು ಕಾರ್ಮಿಕ ಸಂಘಟನೆಗಳೆಂದ್ರೆ ಏನು ಪ್ರಾವಿಡೆಂಟ್ ಫಂಡ್ ಬಗ್ಗೆ ವಿಚಾರ ವಿಚಾರವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೇನೆ ಹಾಗೆ ನಮ್ಮ ನ್ಯಾಷನಲ್ ಲಾ ಟ್ರಿಬ್ಯುನಲ್ ಸೊ ನಮ್ಮ ಏನಂತ ರೀತಿ ಅದಕ್ಕೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ವಿವಾದಗಳು ಉಂಟಾದರೆ ಅದನ್ನು ಟ್ರಿಬ್ಯುನಲ್ನಲ್ಲಿ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಆ ಟ್ರಿಬ್ಯುನಲ್ ಸ್ಥಾಪನೆ ಏನು ಕಾರ್ಯಗಳೇನು ಎಲ್ಲವೂ ಕೂಡ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಲಿ ಅಂತೇಳಿ ವಿಶ್ಲೇಷಣೆ ಮಾಡಿದ್ದೇನೆ ತದನಂತರ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಸಾರ್ವಜನಿಕ ಹಣಕಾಸು ಸೇವಾ ವಲಯ ಪಾವತಿ ಶುಲ್ಕು ಸೊ ಭಾರತ ವಿದೇಶಿ ವಿನಿಮಯ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ನಿಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಈ ಪುಸ್ತಕದ ಮತ್ತೊಂದು ಪ್ರಾಮುಖ್ಯತೆ ಏನಪ್ಪ ಅಂದರೆ ಸೊ ಭಾರತ ಸರ್ಕಾರದ ಪ್ರಮುಖ ಕಾರ್ಯಕ್ರಮ ಎಲ್ಲ ಬುಕ್ಕಲ್ಲಾಗ್ತಾರೆ ನಿಮ್ಮದೇನು ರೀ ಸ್ಪೆಷಾಲಿಟಿ ಅಂತ ಅನ್ಬೋದು ನೀವು ಸೊ ಐವತ್ತಾರು ಕಾರ್ಯಕ್ರಮಗಳು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟ್ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ವಿಶ್ಲೇಷಣೆ ಮಾಡಿದ್ದೇನೆ ಹಾಗೆ ಮತ್ತೊಂದು ಪ್ರಾಮುಖ್ಯತೆ ಏನಪ್ಪ ಅಂದರೆ ಆರ್ಥಿಕತೆಗೆ ಸಂಬಂಧಿಸಿದ ಪ್ರಮುಖ ಪರಿಕಲ್ಪನೆಗಳು ನೂರ ಆರು ಪರಿಕಲ್ಪನೆಗಳನ್ನು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಧ್ಯಯನದ ಅನುಕೂಲಕ್ಕಾಗಿ ಸೊ ಒನ್ ನಾಟ್ ಸಿಕ್ಸ್ ಕಾನ್ಸೆಪ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಯಾವ ಈ ಮಾಹಿತಿ ಸಿಗೋದಿಲ್ಲ ನಿಮಗೆ ಸೊ ಹಾಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಐ ಎ ಎಸ್ ಮತ್ತು ಕೆ ಎಸ್ ಪ್ರಿಲಿಮ್ಸ್ ಪೇಪರಲ್ಲಿ ಬಂದಿರತಕ್ಕಂಥ ಎಕನಾಮಿ ರಿಲೇಟೆಡ್ ಕ್ವಶನ್ಸನ್ನು ಕೂಡ ಉತ್ತರ ಸಮೇತ ನಾನು ವಿವರಣೆ ಕೊಟ್ಟಿದ್ದೇನೆ ಸ್ನೇಹಿತರೆ ಸೊ ಈ ಪುಸ್ತಕದ ಲಾಭವನ್ನು ನೀವು ಪಡ್ಕೊಳ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಎಕ್ಸಲೆಂಟ್ ಎಕನಾಮಿಕ್ಸ್ ಅಂತಕ್ಕಂತಹ ಪುಸ್ತಕ ಸೊ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ